ಲೋಕಸಭಾ ಚುನಾವಣೆಗೋಸ್ಕರ ರಾಜ್ಯದಲ್ಲಿ ಭರ್ಜರಿ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಗದ್ದಿಗೌಡರ್ಗೆ ಕೈ ತಪ್ಪುತ್ತಾ ಬಾಗಲಕೋಟೆ ಕ್ಷೇತ್ರದ ಟಿಕೆಟ್, ಹೀಗೊಂದು ಪ್ರಶ್ನೆ ಈಗ ಹುಟ್ಕೊಂಡಿದೆ. ಹಿರಿಯ ನಾಯಕನಿಂದ ನವ ನಾಯಕನಿಗೆ ಸಿಗುತ್ತಾ ಟಿಕೆಟ್? ಹಾಗಾದ್ರೆ ಬೇರೆ ನಾಯಕನಿಗೆ ಟಿಕೆಟ್ ಅನ್ನ ಕೊಡ್ತಾರಾ? ಗದ್ದಿಗೌಡರ್ಗೆ ಟಿಕೆಟ್ ಕೈ ತಪ್ಪುತ್ತಾ? ಹಿರಿಯ ನಾಯಕನ ಬದಲು ಹೊಸ ನಾಯಕನಿಗೆ ಮಣೆ ಹಾಕ್ತಾರಾ? ಆರ್ಎಸ್ಎಸ್ ಮೂಲದ ಅಭ್ಯರ್ಥಿಗೆ ಸಿಗುತ್ತಾ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳುವಂತಹ ಭಾಗ್ಯ? ಬಾಗಲಕೋಟೆ ಬಿಜೆಪಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಐಆರ್ಎಸ್ ಅಧಿಕಾರಿ? ಗದ್ದಿಗೌಡರ್ ಟಿಕೆಟ್ಗೆ ಟಕ್ಕರ್ ಕೊಡ್ತಾರಾ ಡಾಕ್ಟರ್ ಪ್ರಕಾಶ್? ಕ್ಷೇತ್ರದಲ್ಲಿ ಈಗಾಗಲೇ ಹಾಲಿ ಸಂಸದರ ವಿರುದ್ಧ ಜನ ವಿರೋಧಿ ಅಲೆ ಕೂಡ ಎದ್ದಿದೆ. ಹಾಗಾಗಿ ಆರ್ಎಸ್ಎಸ್ ಮೂಲದ ಅಭ್ಯರ್ಥಿಗೆ ಟಿಕೆಟ್ ಕೊಡುವ ಮೂಲಕ ಅದೃಷ್ಟ ಪರೀಕ್ಷೆಗೆ ಮುಂದಾಗ್ತಾರಾ? ಇವರಿಗೆ ಟಕ್ಕರ್ ಕೊಡೋದಕ್ಕೆ ಪ್ರಕಾಶ್ ಜಯಪರಪ್ಪ ಏನಿದ್ದಾರೆ ಅವರು ಕಣಕ್ಕಿಳಿತಾರಾ? ಕ್ಷೇತ್ರದಲ್ಲಿ ಈಗಾಗಲೇ ಇವರ ವಿರುದ್ಧ ವಿರೋಧಿ ಅಲೆ ಇರೋದ್ರಿಂದ ಮತ್ತೊಂದೆಡೆ ಕ್ಷೇತ್ರದಲ್ಲಿ ಡಾಕ್ಟರ್ ಪ್ರಕಾಶ್ ಜಯಪರಪ್ಪ ಅವರು ಕೂಡ ಸಂಚರಿಸ್ತಾ ಇದ್ದಾರೆ, ಪ್ರಚಾರವನ್ನ ಮಾಡ್ತಿದ್ದಾರೆ, ಜನರ ಮಧ್ಯೆ ಬೆರೀತಿದ್ದಾರೆ, ಚಾಯ್ ಪೇ ಚರ್ಚಾವನ್ನ ಕೂಡ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿ ಜನಮನ್ನಣೆ ಗಳಿಸ್ತಾ ಇದ್ದಾರೆ. ಹಾಗಾಗಿ ಜನರ ಬಳಿಗೆ ಸ್ಟೌವ್ ಹಿಡಿದು ಚಹಾ ತಯಾರಿಸ್ಕೊಟ್ಟು ಅಹವಾಲವನ್ನ ಸ್ವೀಕಾರ ಮಾಡ್ತಿದ್ದಾರೆ. ಅಂದ್ರೆ ಜನರ ಸಮಸ್ಯೆಗಳನ್ನ ಸ್ವೀಕಾರ ಮಾಡಿ ಜನರ ಸಮಸ್ಯೆಗಳಿಗೆ ಕಿವಿಯಾಗುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಾಗಾಗಿ ಈ ಬಾರಿ ಗದ್ದಿಗೌಡರ್ಗೆ ಟಿಕೆಟ್ ಕೈ ತಪ್ಪುತ್ತಾ? ಹಾಗಾದ್ರೆ ಹೊಸ ನಾಯಕನಿಗೆ ಮಣೆ ಹಾಕ್ತಾರಾ? ಬಿಜೆಪಿಯಲ್ಲಿ ಈ ತರದ ಪ್ರಯತ್ನಗಳು ಯಾವಾಗ್ಲೂ ಕೂಡ ಆಗ್ತಾನೆ ಇರುತ್ತೆ. ಹೊಸ ಮುಖಗಳಿಗೆ ಮಣೆ ಹಾಕುವಂತದ್ದು, ಹೊಸ ನಾಯಕರನ್ನ ತಂದು ಕೂರಿಸುವಂತದ್ದು, ಹಳೆ ನಾಯಕರನ್ನ ಸೈಡ್ ಲೈನ್ ಮಾಡುವಂತದ್ದು, ಇದೆಲ್ಲ ಕೂಡ ಹಳೆ ಬೆಳವಣಿಗೆಗಳೇ, ಹೊಸ ಬೆಳವಣಿಗೆಗಳೇ ಏನಲ್ಲ. ಹಾಗಾಗಿ ಇಂಥದ್ದೇ ಮತ್ತೊಂದು ಬೆಳವಣಿಗೆ ಗದ್ದಿಗೌಡರ್ ಅವರ ವಿಚಾರದಲ್ಲೂ ಕೂಡ ಆಗುತ್ತಾ? ಹೊಸ ನಾಯಕನಿಗೆ ಟಿಕೆಟ್ ಕೊಡ್ತಾರಾ? ಪ್ರಕಾಶ್ ಜೆ ಪರಪ್ಪ ಅವರು ಈಗ ಜನರ ಮಧ್ಯೆ ಬೆರಿತಾ ಇದ್ದಾರೆ. ಅಂದ್ರೆ ಚಾಯ್ ಪೇ ಚರ್ಚಾ ರೀತಿಯಲ್ಲೇ ಇವರು ಕೂಡ ಸ್ಟೌವ್ ಹಿಡಿದು ಜನರ ಮಧ್ಯೆ ಚಾ ಕಾಯಿಸ್ಕೊಟ್ಟು ಮತ್ತೆ ಜನರ ಸಮಸ್ಯೆಗಳನ್ನ ಆಲಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಗದ್ದಿಗೌಡರ್ಗೆ ಹಾಗಾದ್ರೆ ಟಿಕೆಟ್ಗೆ ಕೊಕ್ ಬೀಳುತ್ತಾ? ಹಾಗಾದ್ರೆ ಇವರಿಗೆ ಟಿಕೆಟ್ ಸಿಕ್ಬಿಡುತ್ತಾ ಪ್ರಕಾಶ್ ಜೆ ಪರಪ್ಪ ಅವರಿಗೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಈಗ ಬಿಜೆಪಿ ವಲಯದಲ್ಲಿ ಶುರುವಾಗಿದ್ದಾವೆ. ಹಿರಿಯ ನಾಯಕ ಗದ್ದಿಗೌಡರ್ ಆದ್ರೆ ಅವರಿಗೆ ಟಿಕೆಟ್ ತಪ್ಪಿಸುವ ಮೂಲಕ ಆರ್ಎಸ್ಎಸ್ ನ ಮೂಲ ಅಭ್ಯರ್ಥಿ ಅಂತ ಅನ್ನಿಸ್ಕೊಂಡಿರುವಂತಹ ಜಯಪ್ರಕಾಶ್ ಪರಪ್ಪ ಏನಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರ? ಹಾಗಾದ್ರೆ ಈ ರೀತಿಯಾಗಿ ಬದಲಾವಣೆಗಳು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅನೇಕ ಹಾಕಿದ್ವು. ಹೊಸ ಮುಖಗಳು 72 ಮುಖಗಳಿಗೆ ಮಣೆ ಹಾಕಿದ್ರು, ಅದೇ ಸಂದರ್ಭದಲ್ಲಿ ಎಡವಿದ್ರು, ಒಂದಷ್ಟು ಹೊಸ ಮುಖಗಳನ್ನ ಗೆಲ್ಲಿಸಿಕೊಡುವಂತಹ ಸಂದರ್ಭದಲ್ಲಿ ವಿಫಲವಾಯಿತು. ಹಾಗಾಗಿ ಬರೀ 66 ಸೀಟ್ಗಳನ್ನ ಮಾತ್ರ ಬಿಜೆಪಿ ಗೆಲ್ಲುವಂತಾಯ್ತು. ಆದ್ರೀಗ ಒಂದಷ್ಟು ಕೇಂದ್ರದಿಂದ ಬರುವಂತಹ ಸೂಚನೆಗಳೇನಿದ್ದಾವೆ, ಹೈಕಮಾಂಡ್ ಕೊಡುವಂತಹ ಅಭ್ಯರ್ಥಿಗಳ ಫೈನಲ್ ಪಟ್ಟಿ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಗದ್ದಿಗೌಡರ್ ಮತ್ತೆ ಇವರು ಪ್ರಕಾಶ್ ಜೆ ಪರಪ್ಪ ಏನಿದ್ದಾರೆ ಇವರ ವಿಚಾರದಲ್ಲಿ ಯಾರಿಗೆ ಟಿಕೆಟ್ ಸಿಗಬಹುದು, ಹಳೆ ನಾಯಕನನ್ನ ಸೈಡ್ ಲೈನ್ ಮಾಡಿ ಹೊಸ ನಾಯಕನಿಗೆ ಟಿಕೆಟ್ ಕೊಡಬಹುದಾ ಅನ್ನುವಂತ ಚರ್ಚೆ. ಯಾಕೆಂದ್ರೆ ಇವ್ರಿಗ ನೋಡ್ತಾ ಇದ್ದೀರಾ ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಚಾಯ್ ಪೇ ರೀತಿಯಾಗಿನೇ, ನರೇಂದ್ರ ಮೋದಿ ಅವರ ರೀತಿಯಾಗಿನೇ ಒಂದಷ್ಟು ಚಾಯ್ ಪೇ ಚರ್ಚಾವನ್ನ ಕೂಡ ಶುರು ಮಾಡಿಕೊಂಡಿದ್ದಾರೆ. ಜನರ ಮಧ್ಯೆ ಓಡಾಡ್ತಿದ್ದಾರೆ, ಸಂಚಾರ ನಡೆಸ್ತಾ ಇದ್ದಾರೆ. ಆ ಮೂಲಕ ಈ ಒಂದು ಲೋಕಸಭಾ ಟಿಕೆಟ್ ಆಕಾಂಕ್ಷಿ ನಾನು ಕೂಡ ಅನ್ನುವಂತ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಆ ಮೂಲಕ ಬಿಜೆಪಿ ಹೈಕಮಾಂಡ್ ಅನ್ನ ಗಮನ ಸೆಳೆಯುವಂತ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಇವರಿಗೂ ಟಿಕೆಟ್ ಕೊಟ್ಟರು ಕೂಡ ಆಶ್ಚರ್ಯ ಏನಿಲ್ಲ.